ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ಅಪ್ಡೇಟ್ ಗಳಿದೆ ನಮ್ಮ ರೋಮನ್ ರೈನ್ಸ್ ಅವ್ರ ಬಗ್ಗೆ ಅಪ್ಡೇಟ್ ಇದೆ ಕೋಡಿ ರೋಡ್ಸ್ ಅವರ ಬಗ್ಗೆ ಅಪ್ಡೇಟ್ ಇದೆ ಗಂಧರ್ ಅವರ ಬಗ್ಗೆ ಅಪ್ಡೇಟ್ ಇದೆ ಮುಸ್ತಾಫಾ ಅಲಿ ಅವರ ಬಗ್ಗೆ ಅಪ್ಡೇಟ್ ಇದೆ ಇಂಜುರಿಗಳ ಬಗ್ಗೆ ಅಪ್ಡೇಟ್ ಇದೆ ಸೊ ಸುಮಾರು ಅಪ್ಡೇಟ್ ಗಳಿದೆ ಅಂತ ಹೇಳಬಹುದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಡಕೋಟಾ ಕಾಯಿ ಬಗ್ಗೆ ಮಾತಾಡೋದಾದ್ರೆ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮ್ಮ ಡಕೋಟಾ ಕಾಯಿ ಅವ್ರಿಗೂ ಕೂಡ ರೀಸೆಂಟ್ ಆಗಿ ಇಂಜುರಿ ಆಗಿದೆ ಅಂಡ್ ರಿಪೋರ್ಟ್ಸ್ ಗಳು ಬರ್ತಾ ಇದೆ ಅವರಿಗೆ ಕಾಲಲ್ಲಿ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು ಅಂಡ್ ಇವತ್ತು ನಮ್ಮ ಡಕೋಟಾ ಕಾಯಿ ಅವರು ಸರ್ಜರಿ ಹೋಗ್ತಾ ಇದ್ದಾರೆ ಸೊ ಎಷ್ಟು ದಿನ ಆಗುತ್ತೆ ಅವರ ರಿಕವರಿ ಟೈಮ್ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ ಸರ್ಜರಿ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಅವರು ಯಾವಾಗ ನೋಡೋದಕ್ಕೆ ಸಿಗ್ತಾರೆ ರಿಕವರಿ ಟೈಮ್ ಎಷ್ಟು ಅಂತ ಬಟ್ ಇವತ್ತು ನಮ್ಮ ಡಕೋಟಾ ಕಾಯಿ ಅವರು ಸರ್ಜರಿಗೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಲೀವ್ ಮಾರ್ಗನ್ ಅವರಿಗೆ ಶೋಲ್ಡರ್ ಇಂಜುರಿ ಆಗಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಕೂಡ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು ಸಕ್ಕತ್ತು ಬೇಜಾರ್ ಆಗ್ತಾ ಇದೆ ನನಗೆ ಎಸ್ಪೆಷಲಿ ನಮ್ಮ ಲೀವ್ ಮಾರ್ಗನ್ ಅವರು ಇಂಜುರಿ ಆಗಿರೋದು ನಿಜವಾಗ್ಲೂ ತುಂಬಾನೇ ಬೇಜಾರ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಆದಷ್ಟು ಬೇಗ ಇವರಿಬ್ರು ಕೂಡ ತಮ್ಮ ರಿಟರ್ನ್ ಮಾಡ್ಲಿ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಕೇಳ್ಕೊಳ್ಳೋಣ ಅಂಡ್ ಡಕೋಟಾ ಅವರ ಸರ್ಜರಿ ಸಕ್ಸಸ್ಫುಲ್ ಆಗಲಿ ಅಂಡ್ ಅವರು ಕೂಡ ಬೇಗ ಬರಲಿ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚ್ ಬಗ್ಗೆ ಎಷ್ಟು ರಿಪೋರ್ಟ್ಸ್ ಗಳು ಬರ್ತಾ ಇದೆ ಪ್ಲಾನ್ ಮಾಡ್ತಾ ಇದೆಯಂತೆ ರಸಲ್ ಮೆನಿಯ ಥಾರ್ಟಿಯಲ್ಲಿ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಎಚ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಆಡಿಸೋಣ ಅಂತ ಸೊ ಇದೆಷ್ಟು ನಿಜ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಡಬ್ಲ್ಯೂಇ ಸಾಕಷ್ಟು ಮ್ಯಾಚಸ್ ಗಳನ್ನ ಮೇನ್ ಇವೆಂಟ್ ಗೆ ಡಿಸ್ಕಸ್ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಈಗ ರಸಲ್ ಮೆನಿಯಾ ನಮಗೆ ಟೂ ನೈಟ್ ಇವೆಂಟ್ ಆಗಿರೋದ್ರಿಂದ ಎರಡು ನೈಟ್ ನ ಮೈನ್ ಇವೆಂಟ್ ಮಾಡೋದಕ್ಕೆ ಒಂದು ನೈಟ್ ಒಬ್ಬರು ಹಾಗೆ ಇನ್ನೊಂದು ನೈಟ್ ಅಲ್ಲಿ ಒಬ್ಬರು ಬೇಕೇ ಬೇಕಾಗುತ್ತೆ ಸೊ ರಸಲ್ ಮೆನಿಯಾದಲ್ಲಿ ಕೋಡಿ ರೋಡ್ಸ್ ಆಗಿ ಗಂಧರ್ ಅವರ ಮ್ಯಾಥ್ ಡಿಸ್ಕಸ್ ಮಾಡ್ತಾ ಇದೆಯಂತೆ ಅಕಸ್ಮಾತ್ ನಮಗೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೆ ಪ್ರಬಬಲಿ ಕೋಡಿ ರೋಡ್ಸ್ ಹಾಗೆ ಗಂಧರ್ ಅವರ ನಡುವೆ ರಸಲ್ ಮೇನಿಯ ನೈಟ್ ಮೈನ್ ಇವೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗಬಹುದು ಆಗ ರೋಮನ್ ರೈನ್ಸ್ ಅವರ ಮೇಲೆ ಯಾರು ಬರ್ತಾರೆ ಅದು ಕೂಡ ಕೇಳ್ಬೇಕಾದಂತಹ ಪ್ರಶ್ನೆ ಬಟ್ ಡಬ್ಲ್ಯೂ ಈಗ ಡಿಸ್ಕಸ್ ಮಾಡ್ತಾ ಇದೆಯಂತೆ ಕೋಡಿ ರೋಡ್ಸ್ ಆಗಿ ಗಂಧರ್ ಅವರ ನಡುವೆನೂ ಕೂಡ ರಸಲ್ ಮೆನಿಯಾ ಪಾರ್ಟಿಯಲ್ಲಿ ಒಂದು ಮ್ಯಾಚ್ ನ ಮಾಡಿಸೋದಕ್ಕೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದರಂತದ್ದು ಗಂಧರ್ ವರ್ಸಸ್ ಮುಸ್ತಾಫಾ ಅಲಿ ಅವರ ನೈಟ್ ಆಫ್ ಚಾಂಪಿಯನ್ಸ್ ನ ಮ್ಯಾಚ್ ಬಗ್ಗೆ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು ಡಬ್ಲಬ್ಲ್ಯೂ ಮುಸ್ತಾಫಾ ಅಲಿ ಅವರನ್ನ ವಿನ್ ಮಾಡಿಸೋದಕ್ಕೆ ಡಿಸ್ಕಸ್ ಮಾಡ್ತಾ ಇದೆಯಂತೆ ಮುಸ್ತಾಫಾ ಅಲಿ ಅವರಿಗೆ ಒಂದು ಕರಿಯರ್ ಚೇಂಜಿಂಗ್ ಪುಶ್ನ ಕೊಡಿಸೋದಕ್ಕೆ ಡಿಸ್ಕಸ್ ಮಾಡ್ತಾ ಇದೆಯಂತೆ ಸೊ ನಮ್ಮ ಮುಸ್ತಾಫಾ ಅಲಿ ಅವರು ಕೂಡ ಮುಸ್ಲಿಂ ಆಗಿರೋದ್ರಿಂದ ಸೌದಿ ಅರೇಬಿಯಾದಲ್ಲೂ ಕೂಡ ಒಂದು ಮುಸ್ಲಿಂ ದೇಶ ಆಗಿರೋದ್ರಿಂದ ಸೊ ಅಲ್ಲಿಗೆ ಅಲ್ಲಿಗೆ ಕನೆಕ್ಟ್ ಮಾಡಿ ಮುಸ್ತಾಫಾ ಅಲಿ ಅವರು ಕೂಡ ವಿನ್ ಆಗುವಂತ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು ಅಂಡ್ ಈಗಲೂ ಕೂಡ ಅದೇ ರೀತಿ ಅಪ್ಡೇಟ್ ಬರ್ತಾ ಇದೆ ಡಬ್ಲ್ಯೂ ಇನ್ನು ಕೂಡ ಇವರ ನಡುವೆ ಯಾರನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ವಂತೆ ಅಂಡ್ ಸ್ವಲ್ಪ ಜನ ಹೇಳ್ತಾ ಇದ್ದಾರಂತೆ ಅಂತ ಮುಸ್ತಾಫ್ ಅಲಿ ಅವ್ರನ್ನ ವಿನ್ ಮಾಡಿಸೋಣ ಗಂಧರ್ ಅವ್ರನ್ನ ಸೋಲ್ಸಿ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಫ್ಯೂಡ್ ಗೆ ಹಾಕೋಣ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಜನ ಇಲ್ಲ ಬೇಡ ಈಗಲೇ ಗಂಧರ್ ಅವ್ರನ್ನ ಸೋಲ್ಸೋದು ಬೇಡ ಅಂತಲೂ ಕೂಡ ಸ್ವಲ್ಪ ಜನ ಪ್ಲಾನ್ ನ ಮಾಡ್ತಾ ಇದ್ದಾರಂತೆ ಗೊತ್ತಿಲ್ಲ ಇವರ ನಡುವೆ ಸಖತ್ತು ಅನ್ಪ್ರಿಡಿಕ್ಟೇಬಲ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಎಸ್ ಪ್ರೆಡಿಕ್ಟೇಬಲ್ ಅಂದ್ರೆ ನನ್ನ ಪ್ರಿಡಿಕ್ಷನ್ ವಿಡಿಯೋ ಕೂಡ ನಾಳೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದಕ್ಕೋಸ್ಕರ ಕಾಯ್ತಾರೆ ಅಂಡ್ ಈ ಬಾರಿಯ ನೈಟ್ ಆಫ್ ಚಾಂಪಿಯನ್ಸ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮ್ಯಾಚ್ ಕಾರ್ಡ್ ಆಗಿರ್ಬಹುದು ಮ್ಯಾಚಸ್ ಗಳ ಕ್ವಾಲಿಟಿ ಆಗಿರ್ಬೋದು ಅದೆಲ್ಲದೂ ಕೂಡ ನಮಗೆ ಚೆನ್ನಾಗಿ ನೋಡೋದಕ್ಕೆ ಸಿಗುತ್ತೆ ನೋಡೋಣ ಈ ಮ್ಯಾಚ್ ಅಲ್ಲಿ ನಮ್ಮ ಗಂಧರ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರ ಅಥವಾ ಡಬ್ಲಿ ಮುಸ್ತಾಫಾ ಅಲಿ ಅವರನ್ನ ವಿನ್ ಮಾಡಿಸಿ ಒಂದು ಶಾಕಿಂಗ್ ಮೂವ್ ನ ಮಾಡುತ್ತಾ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಬ್ರೇವೈಟ್ ಅವರ ಬಗ್ಗೆ ರೀಸೆಂಟ್ ಮಂಡೇ ನೈಟ್ ನಮಗೆ ಬ್ರೇವ್ ಐಟ್ ಅವರ ಒಂದು ಟೀಸ್ ನೋಡೋದಿಕ್ಕೆ ಸಿಕ್ತು ಎಸ್ ರೀಸೆಂಟ್ ಮಂಡೇ ನೈಟ್ ರಲ್ಲಿ ನಮಗೊಂದು ಕ್ಯೂ ಆರ್ ಕೋಡ್ ಕೂಡ ನೋಡೋದಕ್ಕೆ ಸಿಗುತ್ತೆ ಎಸ್ ನಮ್ಮ ಆಡಂ ಪಿಯರ್ಸ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಫೋನ್ ಕಾಲ್ ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನಮಗೊಂದು ಕ್ಯೂ ಆರ್ ಕೋಡ್ ನೋಡೋದಕ್ಕೆ ಸಿಗುತ್ತೆ ಅದಾದ್ಮೇಲೆ ಸಖತ್ತು ರೂಮರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಡಬ್ಲ್ಯೂ ಡಬ್ಲ್ಯೂ ನಮ್ಮ ಬ್ರೇವ್ ಐಟ್ ಅವರ ರಿಟರ್ನ್ ಟೀಸ್ ಮಾಡ್ತಾ ಇದೆ ಸೊ ಕ್ಯೂ ಆರ್ ಕೋಡ್ ಗಳನ್ನ ಮತ್ತೊಮ್ಮೆ ತಗೊಂಡು ಬರ್ತಾ ಇದೆ ಅಂತ ಸಖತ್ತು ರಿಪೋರ್ಟ್ಸ್ ಗಳು ಕೂಡ ಬರುತ್ತೆ ಅಂಡ್ ಇದನ್ನೆಲ್ಲ ಕೇಳಿ ಸುಸ್ತಾಗಿ ನಮ್ಮ ಆಡಂ ಪಿಯರ್ಸ್ ಅವರೇ ಒಂದು ಟ್ವೀಟ್ ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅವರು ನಿನ್ನೆ ಇದ್ದಂತಹ ಕ್ಯೂ ಆರ್ ಕೋಡ್ ನ ತಮ್ಮ ಟ್ವಿಟರ್ ಅಕೌಂಟಲ್ಲಿ ಪೋಸ್ಟ್ ಮಾಡಿ ಫಾರ್ ದೋಸ್ ಹೂ ಹ್ಯಾಡ್ ಇಶ್ಯೂ ಲಾಸ್ಟ್ ನೈಟ್ ಸೊ ಯಾರ್ಯಾರು ಲಾಸ್ಟ್ ನೈಟ್ ಇಂದು ಸಕ್ಕತ್ತು ಟೆನ್ಷನ್ ತಗೋತಾ ಇದ್ರು ಅದಕ್ಕೆ ಉತ್ತರನ ಕೊಟ್ಟಿದ್ದೀನಿ ಕ್ಯೂ ಆರ್ ಕೋಡ್ ತಗೊಂಡ್ರಪ್ಪ ಅಂತ ಇವರು ಆ್ಯಡಂ ಪಿಯರ್ಸ್ ಅವರು ಪೋಸ್ಟ್ ಮಾಡಿದ್ದಾರೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಮ್ಗೊಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ಆ ಸಾಂಗ್ ನೋಡೋದಕ್ಕೆ ಸಿಗುತ್ತೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಆ ಸಾಂಗ್ ಹೆಸರು ನಾನು ಓದಕ್ಕೆ ಹೋಗೋದಿಲ್ಲ ಸೊ ನನಗಂತೂ ಇದನ್ನ ನೋಡಿ ಸಖತ್ತು ನಗು ಬಂತು ಅಂತ ಹೇಳ್ಬೋದು ನಮ್ಮ ಆ್ಯಡಂ ಪಿಯರ್ಸ್ ಅವರು ಯಾವ ರೀತಿ ಎಲ್ಲರಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ ಅಂತ ಸೊ ಮಂಡೇ ನೈಟ್ ರೀ ಬ್ರೇವ್ ಆಯ್ತವ ಒಬ್ಬಿಸ್ತಾ ಇದ್ರಲ್ಲ ಇದೇ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ನಮ್ಮ ಆಡಮ್ ಪೇರ್ಸ್ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಎಸ್ ಇದು ಬ್ರೇವ್ ಆಯ್ ಅವರ ಕ್ಯೂ ಆರ್ ಕೋಡ್ ಅಲ್ಲ ಇದು ಒಂದು ಸಾಂಗ್ ನ ಕ್ಯೂ ಆರ್ ಕೋಡ್ ನಿಜವಾಗ್ ಕೂಡ ಚೆನ್ನ ಎಲ್ಲರನ್ನು ಕಟ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ರೋಮನ್ ರೈನ್ಸ್ ಅವರ ಬಗ್ಗೆ ಎಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಇದೇ ತಿಂಗಳು ಇಪ್ಪತ್ತ ಏಳನೇ ತಾರೀಕು ನಮ್ಮ ರೋಮನ್ ರೈನ್ಸ್ ಅವರು ಒಂದು ಸಾವಿರ ದಿನನ ಕಂಪ್ಲೀಟ್ ಮಾಡ್ತಾರೆ ಆಸ್ ಅವರ್ ಯೂನಿವರ್ಸಲ್ ಚಾಂಪಿಯನ್ ಸೊ ಡಬ್ಲ್ಯೂ ಅಫಿಶಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಂತಾನೆ ಹೇಳ್ಬಹುದು ದ ಡೇ ಆಫ್ ನೈಟ್ ಆಫ್ ಚಾಂಪಿಯನ್ಸ್ ರೋಮನ್ ರಾಯನ್ಸ್ ವಿಲ್ ಸೆಲಿಬ್ರೇಟ್ ಅನ್ ಇನ್ ಕ್ರೆಡಿಬಲ್ ಫಿಟ್ ಒನ್ ತೌಸಂಡ್ ಡೇ ಚಾಂಪಿಯನ್ ಎಂತ ಡಬ್ಲ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಂತ ಹೇಳಬಹುದು ಸೊ ಮೇ ಇಪ್ಪತ್ತ ಏಳನೇ ತಾರೀಕು ಅಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ಸೆಲಿಬ್ರೇಷನ್ ನೋಡೋದಿಕ್ಕೆ ಸಿಗುತ್ತೆ ನನಗೆ ಡೌಟ್ ಇರೋದು ಇಲ್ಲಿ ಒಂದು ರೋಮನ್ ರೈನ್ಸ್ ಅವರು ಟ್ಯಾಕ್ಟಿ ಮ್ಯಾಚ್ ಅಲ್ಲಿ ರೆಸ್ಸಲ್ ನ ಮಾಡ್ತಾ ಇದ್ದಾರೆ ಸೊ ಆ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೋಲ್ತಾರೆ ಅಂತ ಸಕತ್ತು ರೂಮರ್ ಗಳು ಬರ್ತಾ ಇದೆ ಸೊ ಆ ಮ್ಯಾಚ್ ಅಲ್ಲಿ ಸೋತಾದ್ಮೇಲೆ ನಮಗೆ ಸೆಲಿಬ್ರೇಷನ್ ನೋಡೋದಕ್ಕೆ ಸಿಗುತ್ತೋ ಅಥವಾ ಸೆಲೆಬ್ರೇಷನ್ ಆದ್ಮೇಲೆ ನಮಗೆ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೋ ಯಾಕಂದ್ರೆ ಮ್ಯಾಚ್ ಅಡಿ ಮ್ಯಾಚ್ ಅಲ್ಲಿ ಏನಾದ್ರೂ ಸೋತ್ರೆ ಸೆಲಿಬ್ರೇಷನ್ ಏನಾದ್ರೂ ಅವರು ಮಾಡಿದ್ರೆ ಸಖತ್ತು ಅಜೀಬ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಅದಕ್ಕೋಸ್ಕರ ಪ್ರಾಬಬ್ಲಿ ನಮಗೆ ಮೊದಲೇ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಕ್ಕಿ ಸೆಲಿಬ್ರೇಷನ್ ಆದ್ಮೇಲೆ ನಮಗೆ ಮ್ಯಾಚ್ ನೋಡೋದಕ್ಕೆ ಸಿಗುವಂತ ಚಾನ್ಸಸ್ ಇದೆ ಸೊ ನೋಡೋಣ ಸಕ್ಕತ್ತು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಈ ಬಾರಿಯ ನೈಟ್ ಆಫ್ ಚಾಂಪಿಯನ್ಸ್ ಎಕ್ಸ್ಪೆಷಲಿ ಬ್ಲಡ್ ಲೈನು ಹಾಗೆ ವರ್ಲ್ಡ್ ಹೆವಿಬೇ ಚಾಂಪಿಯನ್ಶಿಪ್ ಅಂಡ್ ನಮ್ಮ ಬ್ರಾಕ್ ಲೇಸ್ನರ್ ಅವರ ಏನೇನಾಗುತ್ತೆ ಅಂತ ಅದಷ್ಟು ಬೇಗ ನನ್ನ ಪ್ರಿಡಿಕ್ಷನ್ ಕೂಡ ಬರುತ್ತೆ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಗ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ ಗಾಯ್ಸ್ ಪ್ಲೀಸ್ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡೋಣ ಇವತ್ತು ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ